ನಿಂದ ಏನು ಪ್ರಾಬ್ಲಮ್ ಅಮ್ಮ? ಗಂಡ ಜೊತೆ ನೀನು ಕುಡಿ ಸರಿ, ಎಡಿಟ್ ಮಾಡಿ ಅಣ್ಣಿ ಅಣ್ಣಿ, ಅದ್ ಜೋಸ್ ಆಯ್ತು. ನೀನು ವಿದ್ಯೆಯಲ್ಲಿ ಸ್ವಲ್ಪ ಕಮ್ಮಿ ಇದೆಯಾ? ಚೆನ್ನಾಗಿ ಓದ್ಬೇಕು, ಎಕ್ಸಾಮ್ ಕರೆಕ್ಟ್. ಈಗ ಎಕ್ಸಾಮ್ ಬಂತು, ಪರೀಕ್ಷೆ ಮಾಡು, ಚೆನ್ನಾಗಿ ಮಾಡ್ಬೇಕು, ಮುಂದೆ ಓದ್ಬೇಕು. ಆಯ್ ಮಗಳೇ, ಸಣ್ಣ ಮಗಳು ಅಲ್ಲ ಈ ಸಣ್ಣ ಮಗಳು, ನೀನು ಎಲ್ಲರ ಜೊತೆ ಹೋಗ್ಬೇಕು. ನಿಮ್ಮ ಅಜ್ಜಿ ತಾಯಿ ಮಾತ್ರ ಅಲ್ಲ, ಎಲ್ಲ ಜೊತೆ ಹೋಗಿ ಎಲ್ಲ ಜೊತೆ ಆಯ್ತು. ಹಾ ಮಗಳೇ, ನಮ್ಮ ದೊಡ್ಡ ಮಗಳು, ನೀ ಚೆನ್ನಾಗಿದ್ಯಮ್ಮ? ನಿಮ್ಮ ಸಂಸಾರ ಚೆನ್ನಾಗಿದ್ಯಮ್ಮ? ಇದೆಲ್ಲ ಆದ್ರೂ ಇದೇ ರೀತಿ ಎಲ್ಲ ಮುಂದುವರ್ಸ್ಕೊಂಡು ಹೋಗಮ್ಮ, ಚೆನ್ನಾಗಿ ಆಗುತ್ತೆ, ನೀನು ಇನ್ನು ಮುಂದೆ ಬರ್ತೀಯ. ಮಗಳೇ ಎಲ್ಲದಕ್ಕೊಂದು ಕಾಲ ಕುಡಿ ಬರ್ತೆ ಮಗಳೇ, ಎಲ್ಲದ ನೀವಾಗಿ ಯೋಚ್ಕೊಂಡು ಹೋಗಿ ಎಲ್ಲರೂ ಬಲಕ ಹೆಂಗಿದ್ಯಾಳೋದಿಲ್ಲ, ಅದು ಏನಿದ್ರು ಪರಿಹಾರ ಮಾಡಿಕೊಡಿ. ಮಾಮಗನೇ ಇಲ್ಲಿ ಕೂತ್ಕೋ, ನೀನು ಪರಿಹಾರ ಮಾಡಿಕೊಡ್ತೀನಿ ಬಾ. ನನಗೆ ತುಂಬಾ ದುಃಖ ಆಗ್ತದೆ ಸ್ವಾಮಿ, ಎಲ್ಲ ಪರಿಹಾರ ಮಾಡಿಕೊಡ್ತೀನಿ. ಮಗನೇ ಬಾ, ನಾನು ಇಲ್ಲಿ ಪರಿಹಾರ ಕೊಡ್ತೀನಿ, ಬಾ ಮಗನೇ. ಚಪ್ಪಲ್ 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 ವಾಪಸ್ ಹೋಗಿ ಮಗನೇ, ಇದೆಲ್ಲ ಆಗಲ್ಲ ಸ್ವಾಮಿ ಮಗನೇ. ಆದ್ರೂ ಸ ಏನು ಗೊತ್ತಾ? ಏನ್ ಸ್ವಾಮಿ, ನನ್ನ ಹೆಂಡತಿ ಉಂಟಲ್ಲ, ಹೇಳಿದ ಮತ್ತೆ ಕೇಳೋದಿಲ್ಲ. ಆ ಉತ್ತು ಉತ್ತೀಗ ಅಡಿಗೆ ಮಾಡಿಕೊಡಲ್ಲ. ಆದ್ರೂ ಸ ಯಾವತ್ತೂ ನೀವು ಒಂದು ತೊಟ್ಟಿಗೆ ಆಗಿ ಚೆನ್ನಾಗಿರುತ್ತೀರ. ನಿಮ್ಮ ಮಕ್ಕಳು ಎಷ್ಟೇ ಜಗಳ ಮಾಡಿದ್ರು ಏನಾದ್ರು ಎಷ್ಟೋ ತನಕ ನೀವ್ ಹೆಂಗೆ ಬದ್ಕೊಂಡು ಹೋಗ್ತೀರಾ? ಇನ್ನು ಮುಂದೆ ಇದೇ ತರ ನೀವು ಬದ್ಕೊಂಡು ಸ್ವಾಮಿ, ಇನ್ನು ಮುಂದೆ ಬಹಳ ಕಷ್ಟ ಉಂಟು. ಸ್ವಾಮಿ ಆಗ ಒಂದು ಕೆಲಸ ಮಾಡಿ, ವೀರೇಶ್ಪೇಟೆಗೆ ಹೋಗಿ ಒಂದು ಮಲ್ಲಿಗೆ ಹೂನು ಮೈಸೂರು ಪಾಕ್ ತಗೊಂಡು, ಮೈಸೂರು ಪಾಕ್ ತಗೊಂಡು ಎಂತಿಗೆ ನೀವು ಮಲ್ಲಿಗೆ ಇದು ಹೂ ಮುಡಿಸಿ ಬಾಯಿಗೆ ಒಂದು ಮೈಸೂರು ಪಾಕ್ ಕೊಡಿ, ಎಲ್ಲ ಇನ್ನು ಮುಂದೆ ಹಾಗೆ ಮಾಡ್ತೀನಿ ಸ್ವಾಮಿ. ಬಲಕ ಹೇಳಿ ಸ್ವಾಮಿ. ಏನಪ್ಪ ನಿಮ್ಮ ಮನೆ? ಸುಖವಾಗಿ ಉಂಟು, ಸುಖವಾಗಿ. ಯಾವ ರೀತಿ ಉಂಟು? ಅದೇ ರೀತಿ ನಮ್ಮಲ್ಲಿ ಯಾವ ತೊಂದರೆ ಇಲ್ಲ ಸ್ವಾಮಿ, ಮುಂದೆನೆ ಹಂಗೆ ಓದ್ತಾ ಇರಿ, ಒಳ್ಳೇದಾಗುತ್ತೆ. ಬಲಕ ಹೇಳಿ ಸ್ವಾಮಿ. ನೀವು ನಮ್ಮ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಇದ್ದೀರಾ? ಹೌದು. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದು ತೊಂದರೆ ಇಲ್ಲ, ಚೆನ್ನಾಗಿರ್ತೀರಾ, ಚೆನ್ನಾಗಿ ಅದೇ ರೀತಿ ನಮಗೆ ಒಂದೇ ಒಳ್ಳೆ ಸಕ್ಸಸ್ ಕೊಡಿ. ಆಗುತ್ತೆ, ನಾವು ಒಂದು ಹೊಸ ಪ್ಲಾನರ್ ಅಲ್ಲಿ ಇದ್ದೀವಿ. ಆಗಲಿ, ಅದೆಲ್ಲ ನೆರವರ್ತ ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಇಲ್ಲಿ ದೊತ್ತ ಹಿಂಗೆ ಇಲ್ಲಿ ಉಂಟಲ್ಲ ಇಲ್ಲಿ ನೀವೇ ಇಂಗ್ಲಿಷ್ ಬಿಟ್ರ ನಿಮಗೇನ ತೊಂದರೆ ಉಂಟಮ್ಮ? ಊಟ ಮಾಡಿದ ಊಟ ಮಾಡಿದ್ದು ಕರಗದಿಲ್ಲ ಮಲ್ಲೆ ಮಂತ್ರವಾದಿ ಅಲ್ಲ ಅಲ್ಲ ನಾನು ನೋಡ್ತೀನಿ, ನಾನೀಗ ಮಲ್ಲೆ ಮಂತ್ರವಾದಿ ಕೇಳಪ್ಪದೆ ಏನು ಬಾಲಕ ಬಂದಿ ವಿಷಯ ವಿಷಯ ನೋಡು.